ಮಂಗಳೂರಿನ ಕೊಟ್ಟಾರದಲ್ಲಿರುವ ಮಹೇಶ್ ಪಿಯು ಕಾಲೇಜಿನಲ್ಲಿ 2018-19ನೇ ಸಾಲಿನ ಸ್ಟೂಡೆಂಟ್ ಯೂನಿಯನ್ ಕೌನ್ಸಿಲ್ನ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾಲೇಜಿನ ವಿದ್ಯಾರ್ಥಿಗಳು ಭರತನಾಟ್ಯ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರೀತಿ ಕೀರ್ತಿ ಡಿಸೋಸಾ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು. ಬಳಿಕ ನೂತನವಾಗಿ ಆಯ್ಕೆಯಾದ ಸ್ಟೂಡೆಂಟ್ ಯೂನಿಯನ್ ಕೌನ್ಸಿಲ್ನ ಪದಾಧಿಕಾರಿಗಳನ್ನ ಅಭಿನಂದಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಾದ ನೀವು ಈ ಸಂದರ್ಭದಲ್ಲಿಯೇ ನಿಮ್ಮಲ್ಲಿ ನಾಯಕತ್ವದ ಗುಣ ಬೆಳೆಸಿಕೊಳ್ಳಬೇಕು. ನಿಮ್ಮ ಸರ್ವತೋಮುಖ ಬೆಳವಣಿಗೆಗೆ ಇದು ಉತ್ತಮ ಸಮಯ. ಅತಿಯಾದ ಆತ್ಮವಿಶ್ವಾಸ ಮತ್ತು ದುರಹಂಕಾರ ಎಂದಿಗೂ ನಿಮ್ಮಲ್ಲಿ ಬೆಳೆಯಬಾರದು ಎಂದರು. There are so many occasions that we get when we need to interact with people around. But the beauty is when we speak to youngsters. All the faculty here and teachers in particular have an added advantage. And what is it? When we from a different generation type mingle with you who are on a different generation type, okay, which we call it as a generation gap, it becomes an advantage for us, because when we average your age and our age, we become extremely young, and that becomes an advantage not only on a physical format but definitely on a mental format. ಈ ಸಂದರ್ಭ ಕಾಲೇಜಿನ ಅಡ್ಮಿನಿಸ್ಟ್ರೇಟರ್ ಅನಿಲ್ ಮಸ್ಕರೇನಸ್ ನೂತನವಾಗಿ ಆಯ್ಕೆಯಾದ ಸ್ಟೂಡೆಂಟ್ ಯೂನಿಯನ್ ಕೌನ್ಸಿಲ್ನ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಇದೇ ವೇಳೆ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿಗೆ ನೂತನವಾಗಿ ಆಯ್ಕೆಯಾದ ಸ್ಟೂಡೆಂಟ್ ಯೂನಿಯನ್ ಕೌನ್ಸಿಲ್ನ ಪದಾಧಿಕಾರಿಗಳು ನಿಷ್ಠೆ ಮತ್ತು ಶ್ರದ್ಧೆಯಿಂದ ಕಾಲೇಜಿನ ಘನತೆ ಮತ್ತು ಗೌರವಕ್ಕೆ ಧಕ್ಕೆಬಾರದಂತೆ ನೋಡಿಕೊಳ್ಳಬೇಕು. ಇತರ ವಿದ್ಯಾರ್ಥಿಗಳು ಅವರೊಂದಿಗೆ ಸಹಕರಿಸಬೇಕು ಎಂದು ಹೇಳಿದರು. And in this regard, we are giving extracurricular activities to the students, and this student council is one of these extracurricular activities where you are able to develop the leadership qualities. My dear students, if your actions inspire others to dream more, to learn more, to work more, then you will become a leader. You are a true leader. So what actually is needed is proper vision, proper aim, and the ability to face failure. ಕಾರ್ಯಕ್ರಮದಲ್ಲಿ ಅಧ್ಯಾಪಕಿ ಮತ್ತು ಸ್ಟೂಡೆಂಟ್ ಯೂನಿಯನ್ ಕೌನ್ಸಿಲ್ನ ಇನ್ಚಾರ್ಜ್ ಆಗಿರುವ ಮಿಸ್ ಲಾವಣ್ಯ, ಸ್ಟಾಫ್ ಸೆಕ್ರೆಟರಿ ಯಶಸ್ವಿನಿ, ಸ್ಟೂಡೆಂಟ್ ಯೂನಿಯನ್ನ ಕೌನ್ಸಿಲ್ ಪ್ರೆಸಿಡೆಂಟ್ ಐಶ್ವರ್ಯ ಕೇಶವ್ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಅಧ್ಯಾಪಕರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿಫೋ ನ್ಯೂಸ್, ಟೆಂಟ್ ಪೋಸ್ಟ್, 7 ಮಂಗಳೂರು.